ಈಗ ತಾನೇ ನಾವು ಒಂದು ವರದಿ ಪ್ರಸಾರ ಮಾಡಿದ್ವಿ, ಸಾವಿನ ದಾರಿಯಾಗಿದ್ದ ಕುಣಿಗಲ್ ರಸ್ತೆ ಬಗ್ಗೆ ನಾವು ವರದಿ ಮಾಡಿದ್ವಿ. ಈ ವರದಿಯ ಹಿನ್ನೆಲೆ ನಗರದ ಚಾಮುಂಡೇಶ್ವರಿ ರಸ್ತೆಯ ದೇವಸ್ಥಾನದ ರಸ್ತೆ ಕೂಡ ಅಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ. ಇದರ ಬಗ್ಗೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕಾಮಗಾರಿ ಅವ್ಯವಸ್ಥೆಯಿಂದ ಕೂಡಿದೆ. 40 ಅಡಿ ಅಗಲದ ಸ್ಪಾಟ್ ರಸ್ತೆ ನಿರ್ಮಾಣ ಯೋಜನೆ ಈಗ ಅರ್ಧಕ್ಕೆ ನಿಂತು ಹೋಗಿದೆ. ಅದು ತುಮಕೂರು ನಗರದ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದೆ. ಈಗ ತಾನೇ ನೋಡಿ ನಿಮಗೆ ಒಂದು ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಕುಣಿಗಲ್ ರಸ್ತೆ ಕೂಡ ಈಗ ಸಾವಿನ ದಾರಿಯಾಗಿತ್ತು. ಅಲ್ಲಿ ಅದು ನಮ್ಮ ಅಮೌಕ್ ಟಿವಿ ಅಲ್ಲಿ ವರದಿ ಮಾಡಿತ್ತು. ಹಾಗೆ ಇದರ ಕುರಿತು ಇನ್ನೂ ಒಂದು ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೊಂದು ಅವ್ಯವಸ್ಥೆ ಕಾಣಿಸುತ್ತಿದೆ. ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕಾಮಗಾರಿ ಅವ್ಯವಸ್ಥೆಯಿಂದ ಕೂಡಿದೆ. 5 ತಿಂಗಳಾದರೂ ಕೂಡ ಇನ್ನು ಕಾಮಗಾರಿಯೇ ಮುಗಿತಾ ಇಲ್ಲ. ಅಲ್ಲಿ ಫುಟ್ಪಾತ್ ಪಾರ್ಕಿಂಗ್ ಡಾಂಬರೀಕರಣ ಇನ್ನು ಬಾಕಿ ಇದಾವೆ. ಕಾಮಗಾರಿಗಳು ಕೂಡ ಅರ್ಧಕ್ಕೆ ನಿಂತು ಹೋಗಿದಾವೆ. ಅಲ್ಲಿ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ವಿಳಂಬ ತೋರಿಸ್ತಾ ಇದ್ದಾರೆ. ಬೇಗವಾಗಿ ಮಾಡ್ತಾ ಇಲ್ಲ. ವಿದ್ಯುತ್ ಕಂಬ ಸ್ಥಳಾಂತರಕ್ಕೆ ಇನ್ನು ಮುಂದಾಗ್ತಾ ಇಲ್ಲ. ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸ್ಮಾರ್ಟ್ ಸಿಟಿಯ ನಡುವೆ ಸಮನ್ವಯ ಕೊರತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಕೆಲಸ ಅರ್ಧಕ್ಕೆ ನಿಂತಿದೆ. ಇಲ್ಲಿ 5 ತಿಂಗಳಾದರೂ ಕೂಡ ಯಾವ ಕಾಮಗಾರಿ ಕೂಡ ಮುಗಿತಾ ಇಲ್ಲ. ಅಲ್ಲಿ ಹಾಗಾದ್ರೆ ಇಲ್ಲಿ ಸ್ಮಾರ್ಟ್ ಸಿಟಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ನಡುವೆ ಸಮನ್ವಯ ಕೊರತೆ ಕಾಣಿಸ್ತಾ ಇದೆ. ಹಾಗಿದ್ರೆ ಇಲ್ಲಿ ಭದ್ರಮಾ ವೃತ್ತ ಹೊರಪೇಟೆ ರಸ್ತೆಯ ಸಂಪರ್ಕ ರಸ್ತೆ ಇದಾಗಿತ್ತು. ಪ್ರತಿನಿತ್ಯ ಜನರು ಓಡಾಡುವ ರಸ್ತೆ ಇದು. ಕಾಮಗಾರಿ ವಿಳಂಬದಿಂದ ಸಾರ್ವಜನಿಕರಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ನೋಡಿ, ಇದು ಸ್ಮಾರ್ಟ್ ಸಿಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅನ್ನೋದ್ರಲ್ಲಿ ತುಮಕೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕೂಡ ಇಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ. ಫುಟ್ಪಾತ್ ಪಾರ್ಕಿಂಗ್ ಡಾಂಬರೀಕರಣ ಕಾಮಗಾರಿನೂ ಕೂಡ ಇಲ್ಲಿ ಬಾಕಿ ಇದಾವೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅರ್ಧಕ್ಕೆ ನಿಂತು ಹೋಗಿದೆ. 5 ತಿಂಗಳಾದ್ರೂ ಕೂಡ ಅರ್ಧಕ್ಕೆ ನಿಂತಿದೆ ಕಾಮಗಾರಿ. ಇಲ್ಲಿ ಹಾಗಾದ್ರೆ ಇಲ್ಲಿ ಸಾರ್ವಜನಿಕರಿಗೆ ಓಡಾಡುವ ಪ್ರತಿನಿತ್ಯ ಓಡಾಡುವ ಸಾರ್ವಜನಿಕರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ. ನೋಡಿ, ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿರುವ ಕಾಮಗಾರಿ 5 ತಿಂಗಳಾದ್ರೂ ಕೂಡ ಮುಗಿತಾನೆ ಇಲ್ಲ. ಅಲ್ಲಿ ಹಾಗಿದ್ರೆ ಇದಕ್ಕೆ ಸ್ಮಾರ್ಟ್ ಸಿಟಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ನಡುವೆ ಸಮನ್ವಯ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಪ್ರತಿನಿತ್ಯ ಓಡಾಡುವ ಜನರು ಇಲ್ಲಿ ಓಡಾಡ್ತಾ ಇರ್ತಾರೆ. ಇದು ಆದಷ್ಟು ಬೇಗ ಬಗೆಹರಿಸಬೇಕಲ್ಲ ಅನ್ನೋದು ಕೂಡ ಇಲ್ಲಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ. ಪ್ರತಿನಿತ್ಯ ಓಡಾಡುವ ಜನರಿಗೆ ಇದು ಎಸ್ ಈ ಅವ್ಯವಸ್ಥೆಯಿಂದ ಕೂಡಿರುವ ರಸ್ತೆಯನ್ನ ನೋಡಿ ಅಲ್ಲಿ ಸಾರ್ವಜನಿಕರು ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಕೇಳೋಣ ಬನ್ನಿ. ಪೈಪ್ ಆಗಿ ಕಂಟಿನ್ಯೂ ಮಾಡಿದ್ದಾರೆ. ಇದು ದೊಡ್ಡ ಪೈಪ್ ಇರುತ್ತೆ, ಇದು ಮೇಯ್ನು. ಇಲ್ಲಿ ಸೋಮೇಶ್ಪುರ SITಯಿಂದ ಬರೋ ಮೇಯ್ನ್ ಪೈಪು ಫುಲ್ಲು ಚೇಂಜ್ ಮಾಡಿ ಸಿರಾನಿ ರಸ್ತೆ, ಏನು ಸಿರಾನಿ ರಸ್ತೆಯಿಂದ ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಅದಕ್ಕೆ ಕಾಮಗಾರಿಗೆ ಸ್ವಲ್ಪ ಲೇಟ್ ಆಯಿತು. ಅದು ಸಿರಾನಿ ರಸ್ತೆ, ಅದನ್ನು ಅದೊಂದು ಯೂಸ್ ಇಡೀರೋದ್ರಿಂದ ಕಾಮಗಾರಿಗೆ ಲೇಟ್ ಆಯಿತು. ಕನಿಷ್ಠ ಇನ್ನು ಅವರು, ನಾನು ಇಂಜಿನಿಯರ್ ಕೇಳಿದ್ದೆ, ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಸರ್ ಆದಷ್ಟು ಪಾಠ ಮಾಡ್ತೀನಿ ಅಂತಾರೆ. ಈ ಕಂಬ ಶಿಫ್ಟ್ ಮಾಡೋದು ಭಾಳ ಲೇಟ್ ಮಾಡ್ತಾರೆ. ಕಂಬ ಶಿಫ್ಟ್ ಮಾಡೋದು ಅದನ್ನೊಂದು ಅಲ್ಲಿ ನಮ್ಮ KEBನವ್ರಿಗೆ ಹೇಳಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳ್ಬಿಟ್ಟು ಜಲ್ದಿ ಶಿಫ್ಟ್ ಮಾಡಿಸೋಕ್ಕೆ ಒಂದು ಅವಕಾಶ ಮಾಡಿಸ್ಬೇಕು. ಅದೊಂದು ಈಗ ಏನು ಒಂದು ಕೋರ್ಸ್ ಡೆಲ್ಲಿ ಹಾಕ್ಬೋದು, ಇನ್ನೂ 2 ಕೋರ್ಸ್ ಡೆಲ್ಲಿ ಬರುತ್ತೆ. ಕನಿಷ್ಠ ನನ್ನ ಅನಿಸಿಕೆ ಇರೋದು ಇನ್ನೂ 2 ತಿಂಗಳು ಒಳಗೆ ಮುಳುಗಿಸ್ತೀನಿ ಅಂತಾರೆ. ಅದು ಯಾವಾಗ ಮುಗಿಸ್ತಾರೋ ಅನ್ನೋದು ಅವರಿಗೆ, ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳಿಗೆ ಸ್ವಲ್ಪ ಫಾಸ್ಟಾಗಿ ಮಾಡಿ ಅಂತ ಒಂದು ಬೇಡಿಕೆ. ಇದು ಡಬಲ್ ರೋಡ್ ಆಗುತ್ತೆ ಸರ್? ಡಬಲ್ ಇಲ್ಲ, ಒಂದೇ ರೋಡ್, ಸಿಂಗಲ್ ರೋಡ್, 40 ಅಡಿ ಸಿಂಗಲ್, ಒಂದೇ ರೋಡ್. ಏನೇನು ಇದರಲ್ಲಿ ಫುಟ್ಪಾತ್ ಎಲ್ಲ ಇರ್ತದೆ? ಫುಟ್ಪಾತು ಆ ಕಡೆ ಈ ಕಡೆ 5 ಅಡಿ ಇದು ಮಾಡ್ತೀವಿ ಅಂದವರೆ, ಅದೇ ಗಾಡಿಗಳು ನಿಲ್ಸೋಕ್ಕೆ ಫುಟ್ಪಾತ್ 2 ಸೈಡು 5 ಅಡಿ, 30 ಅಡಿ ಕ್ಲಿಯರ್ ರೋಡು, ಫುಲ್ಲು ಯಾವುದು ಇದಿರಲ್ಲ, ಇನ್ಯಾವುದು ತೊಂದರೆ ಇರಲ್ಲ. ನಾವು ಏನು ಹೇಳಿದ್ವಿ, ಚರಂಡಿಯಿಂದ ಚರಂಡಿಗೆ ಟಾರ್ ಹಾಕ್ಬಿಡಿ ಅಂತಿದ್ವಿ.